ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಶುನಶೇಪನು ದೀರ್ಘಾಯುಷ್ಯವನ್ನು ಪಡೆದುದು ಎಂಬ 62ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಅಂಬರೀಷನೆಂಬ ರಾಜನು ಯಾಗವನ್ನು ಮಾಡಲು ಉದ್ಯುಕ್ತನಾಗಿದ್ದಾಗ ಯಜ್ಞ ಪಶುವನ್ನು ಇಂದ್ರನು ಅಪಹರಿಸಿಕೊಂಡು ಹೋದ ಕಾರಣದಿಂದಾಗಿ ಯಜ್ಞ ಪಶುವನ್ನು ಹಿಂದಕ್ಕೆ ತರಲಾರದೆ ಬದಲಿಯಾಗಿ ಪ್ರಾಯಶ್ಚಿತ್ತವಾಗಿ ಒಂದು ನರಬಲಿಯನ್ನು ಕೊಡಬೇಕಾದಂತಹ ಪರಿಸ್ಥಿತಿಗೆ ಬರುತ್ತಾನೆ. ನರಬಲಿಯನ್ನು ಕೊಡುವುದಕ್ಕಾಗಿ ಮನುಷ್ಯನೊಬ್ಬನನ್ನು ಹುಡುಕಿಕೊಂಡು ಜಗತ್ತಿನಲ್ಲೆಲ್ಲ ಅಲದಾಡಿದಂತಹ ಅಂಬರೀಷನು ಕೊನೆಯಲ್ಲಿ ರುಚಿಕನೆಂಬ ಬ್ರಾಹ್ಮಣನ ಬಳಿಗೆ ಬಂದು ಆ ರುಚಿಕ ಸತ್ಯವತಿಯರ 3 ಮಕ್ಕಳಲ್ಲಿ ಒಬ್ಬರನ್ನು ಕೊಟ್ಟರೆ ಅವರ ಬಡತನವನ್ನು ನೀಗುವ ಸಲುವಾಗಿ ಧನ ಕನಕ ರತ್ನಾದಿ 1,00,000 ಗೋವುಗಳನ್ನು ಕೊಡುವುದಾಗಿ ಆಸೆ ತೋರಿಸಿ ಆ ಮೂಲಕ ರುಚಿಕನು ಮೊದಲನೆಯ ಪುತ್ರನನ್ನು ಕೊಡಲಾರೆ, ಆತನ ಪತ್ನಿಯು ಕೊನೆಯ ಪುತ್ರನನ್ನು ಕೊಡಲಾರೆ ಎಂದಾಗ ಮತ್ಯತವನಾದ ಶುನಶೇಫನು ತನ್ನ ಪಾಲಿನ ಕ್ರಯವನ್ನು ತಂದೆ ತಾಯಿಗಳಿಗೆ ಕೊಟ್ಟು ತನ್ನನ್ನು ನರಬಲಿಗಾಗಿ ಕರೆದುಕೊಂಡು ಹೋಗುವಂತೆ ಹೇಳಿ ಶುನಶೇಪನು ಅಂಬರೀಷನ ಜೊತೆಯಲ್ಲಿ ಹೊರಡುತ್ತಾನೆ. ಎಲೈ ರಘುನಾಥನೇ, ಕೇಳು. ಈ ಪ್ರಕಾರದಲ್ಲಿ ಅಂಬರೀಷ ರಾಜನು ಶುನಶೇಪನನ್ನು ಕರೆದುಕೊಂಡು ಹೋಗುತ್ತಾ ಮಧ್ಯಾಹ್ನ ಕಾಲವಾಗಲು ಪುಷ್ಕರಗಳೆಂಬ ಕೊಳಗಳ ಸಮೀಪದಲ್ಲಿ ರಥದಿಂದ ಇಳಿದನು. ಶುನಶೇಪನು ಪುಷ್ಕರ ತೀರದಲ್ಲಿ ಋಷಿಗಳೊಡನೆ ಕೂಡಿಕೊಂಡು ತಪಸ್ಸನ್ನು ಮಾಡುತ್ತಿದ್ದ ತನ್ನ ಸೋದರ ಮಾವನಾದ ವಿಶ್ವಾಮಿತ್ರ ಮುನೀಂದ್ರನನ್ನು ಕಂಡು ಬಳಲಿಕೆಯಿಂದ ಕಂದಿದ ಮುಖವುಳ್ಳವನಾಗಿ ಲಜ್ಜೆಯಿಂದ ದೈನ್ಯ ಭಾವವುಳ್ಳವನಾಗಿ ಆತನ ಸಮೀಪಕ್ಕೆ ಹೋಗಿ ಅಭಿವಂದಿಸಿ, ವಿಶ್ವಾಮಿತ್ರ ಮುನೀಂದ್ರನೇ, ನನಗೆ ತಾಯಿ ತಂದೆ ಜ್ಞಾತಿ ಬಾಂಧವರು ಯಾರೂ ಇಲ್ಲ, ನನ್ನನ್ನು ಧರ್ಮದಿಂದ ರಕ್ಷಿಸು. ನೀನು ಸಮಸ್ತ ಪ್ರಾಣಿಗಳಿಗೂ ರಕ್ಷಕನು, ನೀನು ಸರ್ವಜ್ಞನು. ನರಪಶುವಾಗಬೇಕೆಂದು ನನ್ನನ್ನು ಕ್ರಯಕ್ಕೆ ತಂದ ಅಂಬರೀಷ ರಾಜನು ನರಮೇಧಯಾಗದ ಸಂಪೂರ್ಣ ಫಲವನ್ನು ಪಡೆದು ಕೃತಾರ್ಥನಾಗುವ ಹಾಗೆಯೂ, ನಾನು ದೀರ್ಘಾಯುಷ್ಯವಂತನಾಗುವ ಹಾಗೂ ಉತ್ತಮವಾದ ತಪಸ್ಸನ್ನು ಮಾಡಿ ಸ್ವರ್ಗಲೋಕವನ್ನು ಪಡೆಯುವ ಹಾಗೆಯೂ ಅನುಗ್ರಹಿಸು. ಅನಾಥನಾದ ನನ್ನನ್ನು ಮಗನನ್ನು ರಕ್ಷಿಸುವಂತೆ ರಕ್ಷಿಸಬೇಕು ಎಂದು ಬೇಡಿಕೊಂಡನು. ಆಗ ವಿಶ್ವಾಮಿತ್ರನು ಶುನಶೇಫನನ್ನು ಅಂಜಬೇಡವೆಂದು ಸಂತವಿಟ್ಟು ತನ್ನ ಮಕ್ಕಳನ್ನು ಕರೆದು, ಮಕ್ಕಳಿರ, ಲೋಕದಲ್ಲಿ ಶ್ರೇಯಸ್ಸನ್ನು ಪಡೆಯುವಂತಹ ಪುಣ್ಯಾತ್ಮರು ಯಾವ ಪರಲೋಕ ಸಾಧನಾರ್ಥವಾಗಿ ಮಕ್ಕಳನ್ನು ಬಯಸುವರು ಅಂತಹ ಪರಲೋಕ ಸಾಧನ ಕೃತ್ಯವನ್ನು ಮಾಡುವ ಸಮಯವೂ ಬಂದಿದೆ. ಈ ರುಚಿಕ ಮುನೀಶ್ವರನ ಮಗನು ಬಾಲಕನು ನನ್ನನ್ನು ಶರಣು ಹೊಕ್ಕಿರುವನು. ಈತನ ಪ್ರಾಣವನ್ನು ಉಳಿಸಿ ನನ್ನ ಇಷ್ಟವನ್ನು ನೆರವೇರಿಸಿರಿ. ನೀವು ಮಹಾಕೃತಾರ್ಥರು, ನೀವು ಧರ್ಮಬುದ್ಧಿಯುಳ್ಳವರು. ಆದ್ದರಿಂದ ನೀವು ಅಂಬರೀಷರಾಜನ ನರಮೇಧಯಾಗದಲ್ಲಿ ಪಶುಗಳಾಗಿ ಯಜ್ಞೇಶ್ವರನಿಗೆ ತೃಪ್ತಿಯನ್ನು ಮಾಡಿರಿ. ಅನಾಥನಾದ ಶುನಶೇಫನು ನಿಮ್ಮಿಂದ ಜೀವಿತನಾಗಿ ಬದುಕಲಿ. ಅಂಬರೀಷರಾಜನ ಯಾಗವು ನಿರ್ವಿಘ್ನವಾಗಿ ನೆರವೇರಲಿ. ಈ ಆ ಯಾಗದಲ್ಲಿ ಆವಿರ್ಭಾಗಗಳನ್ನು ಭುಜಿಸುವ ದೇವತೆಗಳು ಸಂತುಷ್ಟರಾಗಲಿ. ನನ್ನ ಮಾತು ಸತ್ಯವಾಗಲಿ ಎಂದು ನುಡಿದನು. ಆ ಮಾತನ್ನು ಕೇಳಿ ಆ ಮಕ್ಕಳು ತಮ್ಮ ತಂದೆಯಾದ ವಿಶ್ವಾಮಿತ್ರ ಮುನೀಶ್ವರನನ್ನು ನೋಡಿ, ಎಲೈ ತಂದೆಯೇ, ತಮ್ಮ ಮಕ್ಕಳನ್ನು ಬಿಟ್ಟು ಪರರ ಮಕ್ಕಳನ್ನು ರಕ್ಷಿಸುವುದು ಲೋಕದಲ್ಲಿಲ್ಲ. ಶ್ರಮಾಂಸವನ್ನು ಭಕ್ಷಣೆ ಮಾಡುವಂತೆ ತನ್ನ ಮಕ್ಕಳನ್ನು ಪಶು ನಿಮಿತ್ತವಾಗಿ ಕೊಡುವುದು ಅನುಚಿತವು ಎಂದು ದೇಹಾಭಿಮಾನದಿಂದ ನಗುತ್ತಾ ಅಂಗಚೇಷ್ಟೆ ಮಾಡುತ್ತಾ ನುಡಿದರು. ಆ ಮಾತನ್ನು ಕೇಳಿ ವಿಶ್ವಾಮಿತ್ರ ಮುನೀಶ್ವರನು ಅತ್ಯಂತ ಕೋಪಾಯುಕ್ತನಾಗಿ ತನ್ನ ಮಕ್ಕಳಾದ ಮಧುಷ್ಯಂಧಾದಿಗಳನ್ನು ಕುರಿತು, ಎಲೈ, ನನ್ನ ಮಾತನ್ನು ಅತಿಕ್ರಮಿಸಿ ಕೇಳುವಂತಹವರಿಗೆ ರೋಮಾಂಚವಾಗುವ ಮಾತನ್ನು ಭಯವಿಲ್ಲದೆ ಲೋಕದಲ್ಲಿ ಧರ್ಮಕ್ಕೆ ವಿರುದ್ಧವಾದ ರೀತಿಯಲ್ಲಿ ನುಡಿದಿರಿ. ಆದ್ದರಿಂದ ನೀವು ಕೂಡ ವಸಿಷ್ಠನ ಮಕ್ಕಳಂತೆ ನಾಯಿಯ ಮಾಂಸವನ್ನು ಭುಜಿಸುತ್ತಾ 1,000 ವರುಷಗಳು ಭೂಮಿಯಲ್ಲಿ ಸಂಚರಿಸಿಕೊಂಡಿರಿ ಎಂದು ಶಾಪವನ್ನು ಕೊಟ್ಟನು. ಶುನಶೇಫನಿಗೆ ಅಭಯವನ್ನು ಕೊಟ್ಟು ಆತನನ್ನು ಕುರಿತು, ಶುನಶೇಫ,
ಅಂಬರೀಷರಾಜನು ಯಾಗದಲ್ಲಿ ನಿನ್ನನ್ನು ಪವಿತ್ರವಾದ ದರ್ಬೆಯ ಹಗ್ಗಗಳಿಂದ ಕಟ್ಟಿ ಕೆಂಪಾದ ಪುಷ್ಪ ಮಾಲಿಕೆಗಳಿಂದ ಅಲಂಕರಿಸಿ ವಿಷ್ಣು ದೇವತಾಕವಾದ ಯೂಪಸ್ತಂಭದಲ್ಲಿ ಕಟ್ಟುವ ಸಮಯದಲ್ಲಿ ಎರಡು ರಹಸ್ಯವಾದ ರುಕ್ಕುಗಳಿಂದ ಯಜ್ಞಪುರುಷನನ್ನು ಸ್ತೋತ್ರ ಮಾಡು. ಆ ರುಕ್ಕುಗಳನ್ನು ನಿನಗೆ ಉಪದೇಶ ಮಾಡುತ್ತೇನೆ ಎಂದು ನುಡಿದು ಉಪದೇಶವನ್ನು ಮಾಡಿದನು. ಹೀಗೆ ಆತನಲ್ಲಿ ಅನುಗ್ರಹಿಸಿ ಶುನಶೇಪ ಅಂಬರೀಷ ರಾಜನ ಯಾಗದಲ್ಲಿ ಈ ರುಕ್ಕುಗಳನ್ನು ಜಪಿಸಿ ಸಿದ್ಧಿಯನ್ನು ಪಡೆ ಎಂದು ಹೇಳಿ ಆತನ ಕೈ ಹಿಡಿದು ಧೈರ್ಯ ಹೇಳಿ ಕಳುಹಿಸಿದನು. ವಿಶ್ವಾಮಿತ್ರನು ಇದೇ ಕೆಲಸವನ್ನು ತನ್ನ ಮಕ್ಕಳಿಗೆ ಮಾಡಬಹುದಾಗಿತ್ತಲ್ಲ. ಆದರೆ ಇಲ್ಲಿ ಆ ವಿಶ್ವಾಮಿತ್ರನ ಮಕ್ಕಳು ಮಧುಷ್ಯಂದಾದಿ ಇತರ ವಿಶ್ವಾಮಿತ್ರ ಪುತ್ರರು ಸ್ವತಃ ತಮ್ಮ ತಂದೆಯ ಮಾತನ್ನೇ ನಡೆಸಲು ಸಿದ್ಧರಿರಲಿಲ್ಲ. ಬದಲಿಗೆ ಶುನಶೇಪನು ತನ್ನ ತಂದೆಯು ತನ್ನ ಹಿರಿಯ ಸೋದರನನ್ನು ತಾಯಿ ಕಿರಿಯ ಸೋದರನನ್ನು ಪ್ರೀತಿಸುತ್ತಾಳೆ ಎಂದು ತಿಳಿದ ತಕ್ಷಣವೇ ಆತ ತಂದೆಯ ಮಾತಿನ ಅರ್ಥವೇನೆಂದು ಗ್ರಹಿಸಿದವನಾಗಿ ತನ್ನನ್ನೇ ತಾನು ನರಬಲಿಗೆ ಕೊಡಲು ಮುಂದಾಗುತ್ತಾನೆ. ಪಿತೃವಾಕ್ಯ ಪರಿಪಾಲನೆ ಎಂಬುದು ಎಷ್ಟು ಮುಖ್ಯವೆಂಬುದನ್ನು ಈ ಮೂಲಕ ಶತಾನಂದರ ಮೂಲಕ ವಾಲ್ಮೀಕಿಗಳು ತಿಳಿಸುತ್ತಿದ್ದಾರೆ. ಮುಂದೆ ಶ್ರೀರಾಮನಿಗೂ ಅಂತಹುದ್ದೇ ಧರ್ಮ ಸಂಕಟ ಎದುರಾಗುತ್ತದೆ. ತಂದೆಯು ಕೈಕೇಯಿ ತಂದೆಯಾದ ದಶರಥನು ಕೈಕೇಯಿಗೆ ಮಾತು ಕೊಟ್ಟಿದ್ದರೂ ಮುಖ್ಯವಾಗಿ ಶ್ರೀರಾಮಚಂದ್ರನಿಗೆ ನೀನು ಕಾಡಿಗೆ ಹೋಗು ಎಂದು ಹೇಳಲಾಗದೇ ಇದ್ದಾಗ ತಾನೇ ತಿಳಿದುಕೊಂಡವನಾಗಿ ಶ್ರೀರಾಮಚಂದ್ರನು ಕಾಡಿಗೆ ಹೊರಟು ತಂದೆ ತಾಯಿ ಇಬ್ಬರನ್ನು ಸಂತುಷ್ಟಗೊಳಿಸುತ್ತಾನೆ. ಆಮೇಲೆ ಶುನಶೇಪನು ವಿಶ್ವಾಮಿತ್ರನಿಂದ ಮಂತ್ರೋಪದೇಶವನ್ನು ಪಡೆದು ಅಂಬರೀಷ ರಾಜನನ್ನು ಕುರಿತು ಎಲೈ ರಾಜನೇ, ನಾವು ಯಜ್ಞಶಾಲೆಗೆ ಹೋಗೋಣ, ನೀನು ಯಾಗದೀಕ್ಷೆಯನ್ನು ಕೈಗೊಳ್ಳು, ಈ ಯಾಗವು ಆಗಲಿ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಆ ರಾಜನು ಅತ್ಯಂತ ಸಂತೋಷಯುಕ್ತನಾಗಿ ಆಲಸ್ಯವಿಲ್ಲದೆ ಯಜ್ಞಶಾಲೆಯನ್ನು ಪ್ರವೇಶಿಸಿ ಶುನಶೇಪನನ್ನು ರಕ್ತ ವಸ್ತ್ರ ರಕ್ತ ಪುಷ್ಪ ಮಾಲಿಕೆಗಳಿಂದ ಅಲಂಕರಿಸಿ ದರ್ಬೆಯ ಹಗ್ಗದಿಂದ ಯೂಪಸ್ತಂಭದಲ್ಲಿ ಕಟ್ಟಿದನು. ಆ ಸಮಯದಲ್ಲಿ ಶುನಶೇಪನು ವಿಶ್ವಾಮಿತ್ರ ಮುನಿಯು ಉಪದೇಶ ಮಾಡಿದ ಮಂತ್ರಗಳಿಂದ ಯಜ್ಞಾದಿ ದೇವತೆಗಳನ್ನು ಸ್ತೋತ್ರ ಮಾಡಲು ಅವರು ಆತನು ಮಾಡಿದ ಸ್ತೋತ್ರದಿಂದ ಸಂತುಷ್ಟರಾದರು. ಆಗ ದೇವೇಂದ್ರನು ಶುನಶೇಪನಿಗೆ ದೀರ್ಘಾಯುಷ್ಯವನ್ನು ಕೊಟ್ಟು ಅಂಬರೀಷ ರಾಜನಿಗೆ ಕೃಪೆಯಿಂದ ಸಾಂಗವಾದ ನರಮೇಧ ಯಾಗ ಫಲವನ್ನು ಕೊಟ್ಟು ಯಾಗ ಸಮಾಪ್ತಿಯನ್ನು ಮಾಡಿಸಿದನು. ಆ ಬಳಿಕ ಧರ್ಮಾತ್ಮನಾದ ವಿಶ್ವಾಮಿತ್ರ ಮುನೀಶ್ವರನು ಅರ್ಕ ಪುಷ್ಕರಣಿ, ಚಂದ್ರ ಪುಷ್ಕರಣಿ, ವನ್ಹಿ ಪುಷ್ಕರಣಿ ಎಂಬ ಆ ಮೂರು ಪುಷ್ಕರಣಿಗಳ ತೀರಗಳಲ್ಲಿ ಸಾವಿರ ವರುಷಗಳು ತಪಸ್ಸನ್ನು ಮಾಡಿದನು. ಇಲ್ಲಿ ಗಮನಿಸಿದರೆ ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠರ ಮೇಲೆ ವೈರವನ್ನು ಸಾಧಿಸುತ್ತಾ ತನ್ನ ತಪಶಕ್ತಿಯನ್ನೇ ಸ್ವಾರ್ಥಕ್ಕಾಗಿ, ಅಂದರೆ ತಾನು ವಸಿಷ್ಠರಿಗಿಂತಲೂ ಶ್ರೇಷ್ಠನೆಂದು ಸಾಧಿಸುವ ಸ್ವಾರ್ಥಕ್ಕಾಗಿ ತ್ಯಾಗ ಮಾಡಿ ತನ್ನ ಎಲ್ಲ ತಪಶಕ್ತಿಯನ್ನು ಕಳೆದುಕೊಂಡ ವಿಶ್ವಾಮಿತ್ರನು ಈ ಬಾರಿ ತಂದೆಯ ಮಾತನ್ನು ಪಿತೃವಾಕ್ಯವನ್ನು ಪರಿಪಾಲಿಸುವ ಸಲುವಾಗಿ ತನ್ನನ್ನೇ ತಾನು ಬಲಿಕೊಡಲು ಹೊರಟಿದ್ದ ಶುನಶೇಪನ ವಿಷಯದಲ್ಲಿ ಕರುಣೆಯನ್ನು ತೋರಿಸಿ ಆತನಿಗೆ ರುಕ್ಕುಗಳನ್ನು ಹೇಳಿಕೊಟ್ಟು ಆತನ ಜೀವವನ್ನು ಕಾಪಾಡಿ ಜೊತೆಯಲ್ಲಿಯೇ ಅಂಬರೀಷ ರಾಜನ ಯಜ್ಞವು ಸಫಲವಾಗುವಂತೆ ಮಾಡುತ್ತಾನೆ. ಯಾವಾಗ ಋಷಿಯಾದವನು ತಪಸ್ವಿಯಾದವನು ಲೋಕಹಿತಾರ್ಥವಾಗಿ ಲೋಕ ಕಲ್ಯಾಣಾರ್ಥವಾಗಿ ತನ್ನ ತಪಶಕ್ತಿಯನ್ನು ಧಾರೆ ಎರೆಯುತ್ತಾನೋ ಆಗ ಆತನ ತಪಶಕ್ತಿ ಇನ್ನಷ್ಟು ಉಜ್ವಲಗೊಳ್ಳುತ್ತಾ ಹೋಗುತ್ತದೆ. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ.